ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹಾಯ್. ಹಾಯ್ 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 ಎಲ್ಲ ಹೇಗಿದ್ದೀರಾ? ನಮಸ್ಕಾರ ನಮಸ್ಕಾರ. ಟರ್ಮಿನಲ್ 3 ಟರ್ಮಿನಲ್ 3 ದಟ್ ವೇ. ಓಕೆ ಥ್ಯಾಂಕ್ ಯು. ಹಲೋ 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 ಅವಾಯು, ನಾನು ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ತುಷಾರ್ ಹಾಯ್ ಅಣ್ಣ, ಥ್ಯಾಂಕ್ ಯು. ಹಾಯ್ ಹಲೋ 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 ಹಾಯ್ ಹಾಯ್. ಒಂದು ಸೆಕೆಂಡ್ ಒಂದು ಕಡೆ ಕೂತ್ಕೋತೀನಿ, ಆಮೇಲೆ ಮಾತನಾಡ್ತೀನಿ. ಹಾಯ್ 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 ಎಲ್ರು ಹೇಗಿದ್ದೀರಾ? ಹಾಯ್ ಹಾಯ್. ಪಾಸಿಟಿವ್ ಆಗಾದ್ರೂ ಕಮೆಂಟ್ ಮಾಡಿ, ನೆಗೆಟಿವ್ ಆಗಾದ್ರೂ ಕಮೆಂಟ್ ಮಾಡಿ. ಏನ್ ಮಾಡಿದ್ರು ಅಕ್ಸೆಪ್ಟ್ ಮಾಡ್ತೀನಿ. ಬಿಕಾಸ್ ನಮ್ಮವರು, ಕನ್ನಡದವರು ಎಲ್ಲರೂ ನಮ್ಮವರೇ, ಎಲ್ಲರೂ ಪ್ರೀತಿಸ್ಬೇಕು. ಆದ್ರಿಂದ ಐ ಲವ್ ಈಚ್ ಅಂಡ್ ಎವ್ರಿ ಒನ್. ಹಾಯ್ 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 ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲ ಹೇಗಿದ್ರ? ಆಲ್ರೆಡಿ ಗುಡ್ ನೈಟ್ ಟೈಮ್ ಆಗ್ತಾ ಬಂತು. ಫ್ಲೈಟ್ ಟ್ರಾನ್ಸ್ಫರ್ ಮಾಡ್ತಾ ಇದೆ, ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ವೇಟ್ ಮಾಡ್ತಾ ಇದ್ದೆ ಲೇಓವರ್ಲಿ, ಮಾತಾಡ ಅನ್ಕೊಂಡೆ. ತುಂಬ ದಿನ ಆಗಿತ್ತು ಲೈವ್ಗೆ ಬಂದು, ಅದಕ್ಕೋಸ್ಕರ ಬಂದಿದ್ದು. ಸದ್ಯದಲ್ಲೇ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ಚಾನಲ್ಗೆ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿರೋ ಪಡಲ್ವೋ ಅದೆಲ್ಲ ಸೆಕೆಂಡ್ರಿ, ಬಟ್ ಯಾರು ಏನೇ ಹೇಳಲಿ ಏನೇ ಮಾಡಲಿ, ಐ ಆಮ್ ಗೋಯಿಂಗ್ ಗ್ರೇಟ್. ನನ್ನ ಕೆಲಸ ಮಾತ್ರ ನಾನು ನಿಲ್ಸಲ್ಲ, ಮುಂದುವರ್ಸ್ಕೊಂಡು ಹೋಗ್ತೇನೆ. ಸಪೋರ್ಟ್ ಮಾಡಿದ್ರು ಥ್ಯಾಂಕ್ಸ್, ಮಾಡದೇ ಇದ್ರು ಥ್ಯಾಂಕ್ಸ್. ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಎಲ್ಲರೂ ಇಷ್ಟು, ಕೆಲವರು ಪಾಸಿಟಿವ್ ಆಗಿ ಡಿಎಂ ಮಾಡ್ತೀರಾ, ನೆಗೆಟಿವ್ ಆಗಿ ಡಿಎಂ ಮಾಡ್ತೀರಾ, ಏನೇ ಮಾಡಿದ್ರು ಎಲ್ಲ ನಮ್ಮ ಇಂಡಿಯನ್ಸ್ ನನ್ನ ಒಳ್ಳೇದಕ್ಕೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ. ಕೆಲವರು ಯುನೋ ಲೈಕ್ ನೆಕ್ಸ್ಟ್ ಏನ್ ಮಾಡ್ತೀರಾ, ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನು ಅಂತ ಎಲ್ಲ ಕೇಳ್ತಾ ಇದಾರೆ. ಹೇಳಿ ಮಾಡೋದಕ್ಕಿಂತ ಕೆಲಸದಲ್ಲಿ ತೋರಿಸ್ಬೇಕಂತ ಅನ್ಕೊಂಡಿದ್ದೇನೆ. ಟೈಮ್ ವಿಲ್ ಆನ್ಸರ್ ಎವ್ರಿಥಿಂಗ್, ಆ ಟೈಮ್ಗೋಸ್ಕರ ಕಾಯ್ಬೇಕಷ್ಟೇ. ಇನ್ನೊಂದು ವಿಷಯ ಬಂದು ಲೈಕ್ ತುಂಬಾ ಸುಸ್ತಾಗಿದೆ, 2 ಫ್ಲೈಟ್ಸ್ ತೆಗೆದಿದ್ದೀನಿ, ಇನ್ನ ಒಂದು ಫ್ಲೈಟ್ ತೆಗಿಬೇಕು. ದೇಶ ಬಿಟ್ಟು ಹೋಗ್ತೀರಾ ಅಂತ ಎಷ್ಟೋ ಜನ ಕೇಳಿದ್ರು. ಇಲ್ಲ ಇಲ್ಲ, ಎಲ್ಲಿ ಯಾವ ಜನದ ಮಧ್ಯೆ ನನಗೆ ಅವಮಾನ ನಡೀತೋ ಅದೇ ಜನಗಳ ಮಧ್ಯೆ ನಿಂತು ಬೆಳೆದು ತೋರಿಸ್ತೇನೆ, ಯಾರಿಗೂ ಹೆದರಲ್ಲ. ಅದಂತೂ ಅರ್ಥ ಮಾಡ್ಕೋಬೇಕು ಯಾರೇ ಆದ್ರೂ.
ಪ್ರೀತಿಪೂರ್ವಕವಾಗಿ ಹೇಳ್ತಾ ಇದ್ದೇನೆ. ಯಾರು ಎಷ್ಟೇ ಏನೇ ಮಾಡಿದ್ರು ಇದನ್ನ ಇಷ್ಟ ಈಗ ಮಾಡಿದ್ರೆ ನಿಲ್ಲಿಸ್ಬಿಡ್ತಾನೆ, ಈ ತರ ಥ್ರೆಟ್ ಮಾಡಿದ್ರೆ ನಿಲ್ಲಿಸ್ಬಿಡ್ತಾನೆ, ಈ ತರ ಥ್ರೆಟ್ ಮಾಡಿದ್ರೆ ಲೈಮ್ ಲೈಟ್ ಇಂದ ಹೋಗ್ಬಿಡ್ತಾನೆ ಅನ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಕೆಲಸ ಮತ್ತೆ ನನ್ನ ಜವಾಬ್ದಾರಿ ಏನಿದೆ ಮತ್ತೆ ನಾನು ಅನ್ಕೊಂಡಿರೋದೇನಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರಿಗೂ ಏನು ಪ್ರೂವ್ ಮಾಡುವಂತ ಅವಶ್ಯಕತೆ ನನಗೇನಿಲ್ಲ, ನಾನೇನು ಅಂತ ನನಗ್ ಗೊತ್ತಿದೆ. ಅದೊಂದು ವಿಷಯ. ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಅದು ಆ ಪ್ರೂಫ್ ಕೊಡಿ ಈ ಪ್ರೂಫ್ ಕೊಡಿ ಅನ್ನೋದಕ್ಕಿಂತ ಟೈಮ್ ಬಂದಾಗ ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಂದು. ಮತ್ತೊಂದು, ಎಲ್ಲದಕ್ಕೂ ತಂದೆ ಅದು ಟೈಮ್ ತಗೊಳುತ್ತೆ. ಅದಕ್ಕಿಂತ ಹೆಚ್ಚಾಗಿ ಯಾರು ಪ್ರೂವ್ ಮಾಡ್ತೀನೋ ಇಲ್ವೋ ಅದ್ ಸೆಕೆಂಡ್ರಿ. ಬಟ್ ನನಗೋಸ್ಕರ ಅಲ್ಲದೆ ಇದ್ರು ನನ್ನ ಇಷ್ಟಪಡುವಂತ ಕೆಲವು ಜನ ಇದ್ದಾರೆ, ಅವ್ರಿಗೋಸ್ಕರನಾದ್ರೂ ನಾನೇನು ಅಂತ ನಿರೂಪಿಸ್ಕೊಳ್ಳುವಂತ ಟೈಮ್ ಬಂದೇ ಬರುತ್ತೆ. ಟೈಮ್ಗೋಸ್ಕರ ಕಾಯ್ಬೇಕಷ್ಟೇ. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಏನೋ ಸಾಕಷ್ಟು ಜನ ಏನೋ ಎವ್ರಿ ಡೇ ಎವ್ರಿ ಸಿಂಗಲ್ ಡೇ ಇಷ್ಟು ಧೈರ್ಯ ಎಲ್ಲಿಂದ ಬಂತು, ಏನೋ ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ, ಲೈಮ್ ಲೈಟ್ಗೆ ಬಂದಿದ್ದೀರಾ ಅಂತ ಕೇಳಿದ್ರು. ಅದಕ್ಕೆ ಮುಖ್ಯವಾದ ಕಾರಣ ಏನೋ ಏನಾಗಿದೆ ಅಂತ ಹೆದರ್ಕೋಬೇಕು. ಯಾವುದಕ್ಕೋಸ್ಕರ ಹೆದರ್ಕೋಬೇಕು ಹೇಳಿ. ಅದರಿಂದ ಯಾವುದಕ್ಕೂ ಹೆದರೋ ಮಾತಿಲ್ಲ, ಅದ ಅರ್ಥ ಮಾಡ್ಕೋಬೇಕು ಯಾರೇ ಆದ್ರೂ. ಐಮ್ ಗೋಯಿಂಗ್ ಗುಡ್, ಯಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಒಂದೆರಡು ಲೈವ್ ವಿಡಿಯೋಗೆ ಲೈವ್ ಕಾಲ್ ಅಟೆಂಡ್ ಮಾಡ್ತೇನೆ, ಲೈವ್ ರಿಕ್ವೆಸ್ಟ್ ಸೆಂಡ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಅಬುದಾಬಿಲಿದ್ದೇನೆ, ಟ್ರಾನ್ಸ್ಫರ್ ಫ್ಲೈಟ್ಗೆ ವೇಟ್ ಮಾಡ್ತಾ ಇದ್ದೀನಿ. Sent you a request to be in live. ಒಂದೆರಡು ಲೈವ್ ಕಾಲ್ ಅಟೆಂಡ್ ಮಾಡ್ಕೋತೇನೆ, ನೋಡೋಣ. ಬ್ಯಾಗ್ ಎಷ್ಟು ಕೆಜಿ ಇದೆ ಅಣ್ಣ ಈಗ ಹಾಕೊಂಡಿರೋದು? ಓಕೆ, ವೇರ್ ಆರ್ ಯು ನಾವ್ ಅಣ್ಣ? ಇವಾಗ ಅಬುದಾಬಿಲ್ಲಿದ್ದೇನಪ್ಪ, ವೈಟಿಂಗ್ ಫಾರ್ ಟ್ರಾನ್ಸ್ಫರ್ ಫ್ಲೈಟ್. ಅಬುದಾಬಿ, ಅಬುದಾಬಿಲಿದ್ದೇನೆ ಇವಾಗ ನಾನು, ಅಬುದಾಬಿಲಿದ್ದೇನೆ. ಕಮೆಂಟ್ಲೆ ಆಡ್ ಮಾಡ್ತೀನಿ ನೋಡಿ, ಅಬುದಾಬಿ. ಶೋರ್, ಐ ಥಿಂಕ್ ತುಂಬಾ ರಿಕ್ವೆಸ್ಟ್ ಬರ್ತಾ ಇದೆ ಲೈವ್ ಬರೋದಕ್ಕೆ. ಎಲ್ಲಾದ್ರು ಪಿಕ್ ಮಾಡ್ತಾ ಇದೀನಿ ಬಟ್ ಅಷ್ಟ್ರಲ್ಲಿ ಡಿಸಪಿಯರ್ ಆಗ್ತಾ ಇದೆ. ನೋ ವೈಸ್, ನೆಕ್ಸ್ಟ್ ಟೈಮ್ ಮಾಡೋಣ. ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಜಾಯ್ನ್ ಆಗಿದ್ದಕ್ಕೆ. ಅದೇ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಲಿಕ್ಕೆ ಇದು ಮಾಡಿದೆ. ಇನ್ನೊಂದು ವಿಷಯ, ಭಾಳಷ್ಟು ಜನ ಲೈವ್ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಜಾಯ್ನ್ ಆಗಿದೆ. ಯಾ, ಶೋರ್. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಜಾಯ್ನಿಂಗ್ ಲೈವ್. ಗುಡ್ ನೈಟ್, ಮಲ್ಕೊಳ್ಳಿ. ಐ ಥಿಂಕ್ ಎಲ್ಲ ಊಟ ಮಾಡಿದೀರಾ ಅನ್ಕೊಂಡಿದ್ದೇನೆ. ನಾನು ಇವಾಗ ಮಾಡಬೇಕು, ನಂದಿನ ಊಟ ಆಗಿಲ್ಲ. ಊಟ ಮಾಡಿ 4 hours ಲೇ ಓವರ್ ಇದೆ, ಸ್ವಲ್ಪ ಮಲ್ಗಿ ಫ್ಲೈಟ್ ತೆಗಿಬೇಕು. ಅದರಿಂದ ಥ್ಯಾಂಕ್ ಯು ಫಾರ್ ಎವ್ರಿ ಒನ್ ಟು ಬಿ ನೋ ಟು ಬಿ ಲೈವ್ ಅಂತ ಹೇಳಲಿಕ್ಕೆ ಬಯಸ್ತಾ. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.
good night, sweet dreams. Yeah, bye.